ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ದಿನದ ಪತ್ರಿಕಾಗೋಷ್ಠಿಯ ಸಮಿತಿಯ ಉಪಾಧ್ಯಕ್ಷರಾದಂತಹ ಸುರೇಶ್ ಕುಮಾರ್ ಅವರು, ಖಜಾಂಚಿಗಳಾದಂತಹ ಎಲ್ಲ ಈಗ ಇದೆಲ್ಲ ಫ್ರೆಶ್ ಆಗ್ತಾ ಇರೋ ಚಿಕ್ಕನಿಗೆ ಜೀವ ಬೆದರಿಕೆ ಯಾರು ಅಂತ ಅದಕ್ಕೆ ಅವ್ರು ನಾನು ಮಾಡಲ್ಲ ಅಂತ. ಆವಾಗ ಆತ ಬೆಳಗ್ಗೆನೆ ಬಂದು ನಾನು ಮಾಡೋದಿಲ್ಲ, ಕಂಪ್ಲೇಂಟ್ ಡಿಬೇಟ್ ಆಗಿಲ್ಲ, ಇಲ್ಲ ನಾನು ಮಾಡಲ್ಲ ನನ್ನ ಜೀವನಕ್ಕೆ ಅಂತ. ಅದಕ್ಕೆ ನಾವು ನೀವು ಮಾಡಲಿಲ್ಲ ಅಂದ್ರೆ ನಿಮ್ ದುಡ್ಡು ವಾಪಸ್ ತಗೊಂಡು ಹೋಗೋ. ಅದು ಬಿಟ್ಟರೆ ಯಾರು ಹಾಕಿದ್ರು ಜೀವಕ್ಕೆ ಯಾರು ಬಿಟ್ಟರು ಅದೇ ನಮಗೆ ಮಾಹಿತಿ ಇಲ್ಲ. ನಂತರ ಬಂದರು ನಿಮ್ದು ಟೆಂಡರ್ ಕ್ಯಾನ್ಸಲ್ ಆಗಿದೆ ನಾವು ತಗೊಳ್ತೀವಿ ಅಂತ ನಾಗರಾಜ್ ಹೇಳ್ತೀವಿ. ಬಾರಪ್ಪ ಕೊಡು 9,001,000 ಕೊಡು ತಗೊಂಡು ಹೋಗು ಅವನಿಗೆ ಅಂಗಡಿಗಳಿಗೆ ಕೊಡ್ತಾರೆ ಮಾ. ಅಷ್ಟು ಬಿಟ್ಟರೆ ನಮಗೂ ಅದಕ್ಕೆ ಸಂಬಂಧ ನಾವು ಅಂಗಡಿ ಕೊಡ್ತೀವಿ. ನಾವು ಎಲ್ಲ ಧರ್ಮದವರಿಗೂ ಇಲ್ಲಿ ತನಕ ಕೊಟ್ಕೊಂಡು ಬಂದಿರುವಂಥದ್ದು. ನಾವು ಆ ಧರ್ಮಕ್ಕೆ ಕೊಡಬೇಡಿ ಈ ಧರ್ಮಕ್ಕೆ ಕೊಡಬೇಡಿ ಅಂತ ನಾವು ಮಾರಿಕಾಂಬಾ ಸೇವಾ ಸಮಿತಿಯಿಂದ ಏನೂ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ನಾವು ಯಾವಾಗಲೂ ಕೊಡೋದು ಇಲ್ಲ. ಇದು ನಾವು ಶರತ್ತು ನಮಗೆ ಡಿಪಾರ್ಟ್ಮೆಂಟ್ನವರು ಇಲ್ಲೆಲ್ಲೂ ಹಾಕಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅದ್ರ ರೀತಿ ನಾವು ಇಲ್ಲೆಲ್ಲೂ ಅಂಗಡಿಗಳನ್ನ ಹಾಕಬಾರ್ದು. ನೀವು ಆಂಜನೇಯ ದೇವಸ್ಥಾನದಿಂದ ಮುಂದೆ ಈ ಕ್ರಾಸಿಂದ ಮುಂದೆ ಈ ಕಾಂಪೌಂಡ್ ಇಂದ ಹಾಕಬಾರ್ದು. ತೀರ್ಮಾನ ಆಗಿದೆ ನಾವು ಅವರು ನೀವು ಇಂತಿದ್ದವ್ರಿಗೆ ಕೊಡಬಾರ್ದು ದೇಶಭಕ್ತಿ ಅದನ್ನ ಹೇಳಬೇಕಂದ್ರೆ ಈ ಭಾಷೆ ನಮಗೆ ಅವಶ್ಯಕತೆ ಇಲ್ಲ. ಅವತ್ತೆಲ್ಲ ಕೇಳಿದ್ರಲ್ಲ ಸರ್ ನೀವು ಭಾಷೆ ಆಮೇಲೆ ಈ ಭಾಷೆ ನಮಗೆ ಅವಶ್ಯಕತೆ ಇಲ್ಲ. ನಾವು ಯಾರಿಗೆ ಬೇಕಾದ್ರೂ ಸ್ಟಾರ್ಟ್ ಕೊಡ್ತೀವಿ. ಇದು ಆರಂಭ ಮಾಡ್ತಾ ಅವರು ನಾವು ಜಾತ್ರೆ ಸುಗಮ ನಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಸ್ಟಾರ್ಟ್ ಹೋಗಿದೀವಿ. ಸ್ಟಾಲು ನಾವು ತಗೊಳ್ತೀವಿ ಅಂದ್ರು ತಗೊಂಡು ಹೋಗ್ರಿ ಅಂತ ಅಲ್ಲ ಹುಡುಗ ಯಾರಿದ್ರೂ ಅವತ್ತು ತಗೊಳ್ತೀನಿ ಅಂತ ತಗೊಳಪ್ಪ ನನಗೇನಿಲ್ಲ ನಮ್ಮವ್ರು ಮಾಡಲ್ಲ ಅಂದ್ರಲ್ಲ ಇಲ್ಲಿ ಶವರ ಬ್ಯಾರಿ ಕೊಡ್ಲೇಬೇಕು ಅವ್ರು ನಾನು ಎಲ್ಲ ಜನಾಂಗದರು ಇದ್ರಲ್ಲಿ ಬಿಡ್ತಾರೆ. ನಾವು ಜಾತ್ರೆ ಕಡೆ ಮಾತ್ರ ನಾವು ಯಾರು ಇಲ್ಲಿ ತನಕ ನೀನು ಯಾರಿಗೆ ಎಷ್ಟು ಕೊಟ್ಟಿದ್ಯಾ ಯಾವ ಯಾವ ಜಾತಿ ಕೊಟ್ಟಿದ್ಯಾ ಯಾವ ಯಾವ ಧರ್ಮಕ್ಕೆ ಕೊಟ್ಟಿದ್ಯಾ ಖಂಡಿತ ನಾವು ಇಲ್ಲಿ ತನಕ ಯಾರಿಗೂ ಕೇಳಿಲ್ಲ. ಈಗಿನಿಂದ ಕ್ರಿಯೇಟ್ ಮಾಡಿರುವಂಥವ್ರಿಗೆ ಈ ಮುಂದಿನ ಬಾರಿ ನಾವು ಏನು ಅದಕ್ಕೆ ಪಾಠ ಕಲ್ತಿರ್ಬೇಕು ಕಲ್ತಿರ್ತೀವಿ. ಅವ್ರು ಹೇಳ್ಕೊಂಡ್ರೆ ನಾವು ಕಲೀಲಿಬೇಕಲ್ವಾ. ಈ ನಮಗೆ ಟೈಮ್ ಇದ್ದಿದ್ರೆ ಪಾಠ ನೋಡ್ತಿದ್ವಿ. ಎಲ್ಲರೂ ಸೇರಿ ಊರು ಜಾತ್ರೆ ಸರ್ವ ಜನರ ಜಾತ್ರೆ ಆಗಿರೋದ್ರಿಂದ ಎಲ್ಲರೂ ಸೇರಿ ಸಂಭ್ರಮದಿಂದ ಶಾಂತಿಯಿಂದ ಜಾತ್ರೆ ಆಗೋದಕ್ಕೆ ಎಲ್ಲರೂ ಸಹಕರಿಸ್ಬೇಕು. ಯಾವುದೇ ಒಡಂಬರಿಗಳಿಗೆ ಕಿವಿಗೊಡಬಾರ್ದು. ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಜಾತ್ರೆ ಸುಸೂತ್ರವಾಗಿ ನಡೆಯುತ್ತೆ ಅಷ್ಟೇ ಬಿಟ್ಟರೆ ಅವರ ನಿಲುವುಗಳಿಗೆ ನಮ್ಮ ಸಮ್ಮತಿ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಟೆಂಡರ್ ಕರೆದಿದ್ದಾರೆ ಅವರು ಟೆಂಡರ್ದಾರರು ನಿಮ್ಗೆ ಕಂಡೀಷನ್ಸ್ ಹೇಳಿದ್ರೆ ಇದು ತುರ್ತು ಟೈಮ್ ಕಮ್ಮಿ ಅಂತಂದರೆ ಪೇಪರ್ ಪ್ಯಾಕೆಟ್ ಕೊಟ್ಟಿದ್ವಿ ಪ್ಯಾಕೆಟ್ನಿಂದ ಕೊಟ್ಟಿಲ್ಲ ನಾವು. ಹಾಗಾಗಿ ಈ ಬರೋದು ಒಂದು ಗಂಟೆ ಆಗೋಕ್ಕೆ ಸಣ್ಣದ ಅದೊಂದು ಕಾರಣ ಆಗುತ್ತೆ. ಇಲ್ಲಾಂದ್ರೆ ನಾವು ಟೈಮ್ ಇದ್ದೀವಿ ಅದೇ ದಿನ ಮುಂದೆ ಕಾಲ್ ಮಾಡ್ತೀವಿ. ಬಿಟ್ಟರೆ ಇನ್ನೆಲ್ಲವೂ ಸಹ ಸುಸೂತ್ರವಾಗಿದೆ ಎಲ್ಲವೂ ಸರಾಗವಾಗಿದೆ. ಜಾತ್ರೆ ಸರ್ವಧರ್ಮಿಯರು ಭಾಗವಹಿಸ್ತಾರೆ ಯಶಸ್ವಿ ಆಗುತ್ತೆ. ಅದಕ್ಕೆ ಮೀಡಿಯಾದ ಸಹಕಾರ ಬೇಕು ಅಂತ ಕೋಟೆ ರಸ್ತೆ ಕೋಟೆ ಪೊಲೀಸ್ ನಾವು ಮೊದಲು ಎಕ್ಸಿಬಿಷನ್ ಕೊಡ್ತಾ ಇದ್ವಿ ಅಣ್ಣ. ಟೈಮು ಶಾರ್ಟ್ ಆಗಿದ್ದರಿಂದ ಯಾರು ಬರ್ತಿಲ್ಲ.